ಯುವ ಪ್ರತಿಭೆಗಳಿಗೆ ವೇದಿಕೆಯಾಗುವ ಉದ್ದೇಶದಿಂದ ಬೆಂಗಳೂರಿನ ಬೌರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಸ್ಟೈಲ್ ಐಕಾನ್ ಆಫ್ ದಿ ಇಯರ್ ಕಾರ್ಯಕ್ರಮ ಏರ್ಪಡಿಸಿತ್ತು. ರಾಜ್ಯದ ಆಯ್ದ ಕಾಲೇಜುಗಳಿಂದ 100ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ರು. ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದರಲ್ಲಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯ ಸಹಕಾರ ಇಲ್ಲಿ ಶ್ಲಾಘನೀಯ. ರ್ಯಾಂಪ್ ಮೇಲೆ ಕ್ಯಾಟ್ ವಾಕ್ ಮಾಡ್ತಿರೋ ಲಲನೆಯರು, ಹುಡುಗಿರಿಗಿಂತಲೂ ಡಿಫ್ರೆಂಟ್ ಆಗಿ ಡ್ರೆಸ್ ಮಾಡಿಕೊಂಡು ಪೋಸ್ ಕೊಡ್ತಿರೋ ಯುವಕರು, ಕಲರ್ಫುಲ್ ಲೈಟ್ಸ್ ಯುವ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸೋ ಸಲುವಾಗಿ ಈ ಜಗಮಗದ ಲೋಕ ಓಪನ್ ಆಗಿದೆ. ವಾಟರ್ ಮಾರ್ಕ್ ಪ್ರೊಡಕ್ಷನ್ ಸಂಸ್ಥೆ ವತಿಯಿಂದ ಬೌರಿಂಗ್ ಕ್ಲಬ್ನಲ್ಲಿ ಸ್ಟೈಲ್ ಐಕಾನ್ ಆಫ್ ದಿ ಇಯರ್ 2022 ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರಾಜ್ಯದ ನಾನಾ ಮೂಲೆಗಳಿಂದ ಆಯ್ದ 25 ಕಾಲೇಜಿನಿಂದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲರ್ಫುಲ್ ಡ್ರೆಸ್ನಲ್ಲಿ ರ್ಯಾಂಪ್ ವಾಕ್ ಮಾಡಿದ್ರು. Everybody wants to get into the fashion industry. ಅದಕ್ಕೆ ನಾವು ಎಲ್ಲ ಮಕ್ಕಳಿಗೂ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀವಿ, ಬಿಕಾಸ್ ನಾನು ಕಾಲೇಜಲ್ಲಿರುವಾಗ ನನಗೆ ಈ ಥರ ಪ್ಲಾಟ್ಫಾರ್ಮ್ ಸಿಕ್ಕಲಿಲ್ಲ. ಅದಕ್ಕೆ ಸೊ ವಿ ಥಾಟ್ ದ್ಯಾಟ್ ಯು ನೋ ವಿಲ್ ಸ್ಕೌಟ್ ಸಮ್ ಗ್ರೇಟ್ ಟ್ಯಾಲೆಂಟ್ ಫ್ರಮ್ ಕಾಲೇಜಸ್ ವಿಚ್ ವಿ ಡನ್. 20 ಕಾಲೇಜಸ್ಸಿಂದ ನಾವು ಟ್ಯಾಲೆಂಟ್ ಹುಡುಕ್ಬಿಟ್ಟು ಇಲ್ಲಿ ಬಂದಿದ್ದೀವಿ. 3 ಸುತ್ತುಗಳ ಸ್ಪರ್ಧೆಯನ್ನೊಳಗೊಂಡಿದ್ದ ಫ್ಯಾಷನ್ ಇವೆಂಟ್ನಲ್ಲಿ 25 ಸ್ಪರ್ಧಿಗಳು ಕೊನೆಯ ಸುತ್ತಿಗೆ ಅರ್ಹತೆ ಪಡೆದಿದ್ರು. ಬೆಂಗಳೂರಿನ ವಿವಿಧ ಕಾಲೇಜುಗಳಲ್ಲಿ ನಡೆದ ಆಡಿಷನ್ನಲ್ಲಿ ಅಂತಿಮವಾಗಿ 25 ಸ್ಪರ್ಧಿಗಳು ರ್ಯಾಂಪ್ ವಾಕ್ ಮಾಡಿದ್ರು. ಇವೆಂಟ್ನಲ್ಲಿ ಮುಖ್ಯ ತೀರ್ಪುಗಾರರಾಗಿ ನಟಿ ಪ್ರಿಯಾಂಕಾ ಉಪೇಂದ್ರ ಭಾಗಿಯಾಗಿದ್ರು. ಇದು ಬರೀ ಲುಕ್ಸ್ಗೆ ಅಲ್ಲ ಅಂತ ಹೇಳಿ ಕೇಳಿ ತುಂಬಾ ಖುಷಿ ಆಯ್ತು. ಪರ್ಸನಾಲಿಟಿ ಮೇಲೆ ಅವರು ಜಡ್ಜ್ ಮಾಡ್ತಿದ್ದಾರೆ. ಸೊ ಅವ್ರದ್ದು ಚಾರ್ಮ್, ಅವ್ರದ್ದು ಪರ್ಸನಾಲಿಟಿ, ಅದು ತುಂಬ ಮುಖ್ಯ. ಸೊ ಅವ್ರದ್ದು ಆಸ್ ಅ ಹ್ಯೂಮನ್ ಬೀಯಿಂಗ್ ಅವ್ರು ಹೇಗಿರ್ತಾರೆ, ಹೇಗೆ ಕಾನ್ಫಿಡೆಂಟ್ ಆಗಿರ್ತಾರೆ. ಸೊ ಐ ತಿಂಕ್ ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಹಾಗೆ ಇಲ್ಲಿಂದ ಒಂದು ನ್ಯಾಷನಲ್ ಲೆವೆಲ್ಗೆ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ ಈ ಮಕ್ಕಳಿಗೆ. ಬೆಂಗಳೂರಲ್ಲಿ ನಡೆದ ಸ್ಟೈಲ್ ಐಕಾನ್ ಆಫ್ ದಿ ಇಯರ್ ಸ್ಪರ್ಧೆ ವಿದ್ಯಾರ್ಥಿಗಳಿಗೆ ಮಾಡೆಲಿಂಗ್ ಕ್ಷೇತ್ರದಲ್ಲಿ ದೊಡ್ಡ ಅವಕಾಶ ದೊರೆಯಲಿಕ್ಕೆ ಸಹಾಯಕವಾಗಲಿದೆ. ಸ್ಪರ್ಧಿಗಳು ಕೂಡ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಲು ಉತ್ತಮ ಅವಕಾಶವೆಂದು ಅಷ್ಟೇ ಆತ್ಮವಿಶ್ವಾಸದಿಂದ ರ್ಯಾಂಪ್ ಮೇಲೆ ಹೆಜ್ಜೆ ಹಾಕಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18, ಬೆಂಗಳೂರು.